रामनगर मैसूर उडुपी अदे रीतिया मंगलूर हलू जिले अलेदाड़े फाइनली गुजरात कोल तोड़े बहला ओडाड़ी आता मैसूर हमारे मैसूर मैसूर अदादले केरल मंगलूर पूना ए मार्गवा आता फाइनली गुजरात हम तल्ता रवे अड़ बिल बगदार रामनगर मैसूर उडुपी मंगलूर एला कड़े कूड़ा ओडाड़ी फाइनली अटीस्ट गुजरात हादसे सेफ आगेबेनो अली बरलीनो अचार हाकि अलग कूड़ा इन कड़े जंपो प्लानो गे फाइनली आतन बले कड़ल रामनगर मैसूर उड़पी एला कड़े कूड़ा आता हलू जिले अलदाड़वे गुजरात ओला तोड़ते याकंद्रे इतना कई हलवर उद्यमी अथवा बेरे बेरे प्रतिष्ठित हेलब भाला वि ई पी जुट इतन कई मे बी और सेफेनो नाचार इतना इतो फाइनली गुजरात हम से अटीस्ट क्षण ना सेफ आगेबूद याकंद्रे वकील मूलक निरंतर संपर्क इतने ऐनू लीगली ऐनेनु यीतिया सेफ आगे कूड़ा इतना प्रयत्न पट्टी ना नोड़ी सो रवि अड़गित बिलव फाइनली बगू बंधे कर्नाटक पोलिस रामनगर मैसूर उड़पी मंगलूर एला कड़े कूड़ा इत ओडाड़ पुना मूलक नर इत सीधा हम गुजरात सेटल तो हलू जिले अलदाड़े फाइनल पोलिस तोड़े तो अलग नेर कर्क बरल ऐन अगर कूड़ा कुतूहल है वाट नेक्स्ट अब तो रवे अड़गित बिलव बगू तेल तो रामनगर मैसूर उड़पी एला कड़े कूड़ा इत ओडाड़े तो हलू जिले अलदाड़व फाइनली हम सेटल अथवा सद्य के तात्कालिक आत से अन्सते मैं इलू कूड़ा आता ये काल की प्लान गे पोलिस तपस्कुंत आयता बहुत ओडाड़े मंड्य फार्म हाउस अड़गद सैंड्रो रवि मंड्यद केरल केरल महाराष्ट्र पूना पुना दिन एंट्री आगे नंतर पुना दिन इत गुजरात के हमो महिता है बहला इत ट्रावल हाकि तपस्कोदे दिनको कड़े आता एस्केप आगता मंड्यद फार्म हाउस अड़गद सैंड्रो रवि अलग एल ओडाड़े ऐन कते स्टे किरण आगे महिति किरण केस ऐन आतन मेले दूर बंद एरने पत्नियों हल्ले आगता टॉर्चर आगता तंगिगू कूड़ा वंदु हल्ले लैंगिकवा ना बड़ा केट्टदागि बळसिकोंडिद्दारे दूर कोट्टिद्रु आ केसन चर्चा इतना जो मोदलु अदर विचारणे अदादमेले इतना एंटायर कंप्लीट कर्मकांड अदेल्लवन्नू कूड़ा नंतर विचारणेगे तेगेदुकोळ्ळलागुत्ता किरण ಅವಿನಾಶ್ ಮುಕ್ತ ಮುಖ್ಯವಾಗಿ ಈಗ ಆತನ ಮೇಲೆ ಮೈಸೂರು ಮೇಲೆ ಪತ್ತಿ ಏನು ಕಂಪ್ಲೇಂಟ್ ಕೊಟ್ಟರೆ ಅದರ ಮೇಲೆ ಆಗುತ್ತೆ ಅಲ್ಲಿ ಅತ್ಯಾಚಾರದ ಒಂದು ಪ್ರಕರಣ ಇದೆ ಅದರ ಜೊತೆಗೆ ಸೆಕ್ಷನ್ಸ್ ಇರುವಂತದ್ದು ಮತ್ತೆ ಅಟ್ರಾಸಿಟಿ ಕೇಸ್ ಅನ್ನು ಕೂಡ ಆಗಿರುವಂತದ್ದು ನನ್ನನ್ನ ಮಿಸ್ಯೂಸ್ ಮಾಡ್ಕೊಂಡಿರುವಂತದ್ದು ಆಕೆ ಏನು ಕೊಟ್ಟಿದ್ರು ಮೈಸೂರು ಕಮಿಷನ್ ಅಲ್ಲಿ ಏನು ಕೊಟ್ಟಿದ್ರು ವಿಜಯನಗರ ಅಲ್ಲೇ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಏನು ದೂರು ದಾಖಲ ಅದಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು ಎಫ್ಐಆರ್ ಆಗಿರುವಂತದ್ದು ಈಗ ಐತಿ ಉಳಿದಿಂದ 16-17 ಕೇಸ್ ಈತನ ಮೇಲಿದೆ ಅದು ಬೇರೆ ಬೇರೆ ಇನ್ನು ಅಂಡರ್ ಟ್ರಯಲ್ ಅಲ್ಲಿದೆ ಅದು ವೈಶವಾಟಕ್ಕೆ ಇರಬಹುದು ಬೇರೆ ಬೇರೆಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಆದ್ರೆ ಮುಖ್ಯವಾಗಿ ಈಗ ಆತನ ಬಂಧನ ಆಗಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಅರೆಸ್ಟ್ ಮಾಡ್ತಾ ಇರುವಂತದ್ದು ಈಗ ಮುಂದೆ ಆತನನ್ನ ಎನ್ಕ್ವೈರಿ ಮಾಡಿದ ಮೇಲೆ ಬೇರೆ ಬೇರೆ ವಿಚಾರಗಳೆಲ್ಲ ಬಂದಿದೆ ಅಂದ್ರೆ ಅದು ಟ್ರಾನ್ಸ್ಫರ್ ಇರಬಹುದು ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಇರಬಹುದು ಅದು ಮುಂದಿನ ಹಂತದಲ್ಲಿ ಆತನ ಹಿನ್ನೆಲೆ ಆತನ ಆಸ್ತಿ ಪಾಸ್ತಿ ಇರಬಹುದು ಅದು ಮುಂದಿನ ಹಂತದಲ್ಲಿ ಬರುತ್ತೆ ಫಸ್ಟ್ ಇವಾಗ ಆತನನ್ನ ಆಕೆ ಕೊಟ್ಟಿರುವಂತ ಕೇಸ್ ಅನ್ನು ದಾಖಲೆ ಏನಾಗಿದೆ ಅದರ ಮೇಲೆ ಆತನನ್ನ ವಿಚಾರಣೆ ಮಾಡ್ತಾರೆ ಆತನನ್ನ ಅರೆಸ್ಟ್ ಆಗಿರೋದು ಅಂತದೇ ನ್ಯಾಯಾಲಯ ಕಾಯ್ದೆ ಪಟ್ಟಿ ಆತನನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಳ್ಳುವಂತದ್ದು ಅದರ ನಂತರ ಆತನನ್ನ ಮತ್ತೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗಾಗಿ ಸಾಕಷ್ಟು ಆರೋಪಗಳು ಆತನ ಕೇಳಬರುತ್ತೆ ಅದರಲ್ಲೂ 4-5 ವರ್ಷದಲ್ಲಿ ಆತ ನಿರಂತರವಾಗಿ ಆತ ಈ ಒಂದು ಟ್ರಾನ್ಸ್ಫರ್ ದಂಡೆ ಇರಬಹುದು ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಮಾಡಿರೋದ್ರಿಂದ ಈ ಒಂದು ಹಣವನ್ನು ಇಸ್ಕೊಂಡಿರೋದು ಸಾಕಷ್ಟು ಜನಕ್ಕೆ ಚೀಟ್ ಆಗಿದ್ರು ಕೂಡ ಆಗಿದೆ ಅಂತಾನೆ ಎಷ್ಟೆಷ್ಟು ಮಟ್ಟಿಗೆ ಈತನ ಅರೆಸ್ಟ್ ಆದ್ಮೇಲೆ ಎಷ್ಟು ಕಂಪ್ಲೇಂಟ್ ಹೊರಗಡೆ ಬರುತ್ತೆ ಅದು ಮತ್ತಷ್ಟು ಪ್ರಕರಣಗಳೇನ ಹೊಸದಾಗಿ ಏನಾರ ಬರುತ್ತಾ ಅನ್ನೋದನ್ನು ನೋಡಬೇಕಾಗಿದೆ ಕಿರಣ್ ಈಗ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಲೀಗಲಿ ಕೂಡ ಆತ ಪ್ರಯತ್ನ ಪಡ್ತಾ ಇದ್ದ ಜಾಮೀನ್ ಪಡೆಯಬೇಕು ಅಂತ ಹೇಳಿ ಜೊತೆಗೆ ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸಬೇಕು ಅಂತ ಕೂಡ ಸಲ್ಲಿಸಬಹುದು ಅಂತ ಕೂಡ ಆಪ್ಷನ್ ಇತ್ತು ಕೋರ್ಟ್ ಕಡೆಯಿಂದ ಕೂಡ ಸೊ ಹಾಗಾಗಿ ಲೀಗಲಿ ಆತ ಏನು ಪ್ರಯತ್ನ ಪಟ್ಟಿದ್ದಾನೆ ವಕೀಲರ ಮೂಲಕ ಅದು ಯಾವ ಹಂತದಲ್ಲಿ ಇದೆ ಅಂತ ಈಗ ಖಂಡಿತ ಯಾಕೆಂದ್ರೆ ಆತ ಈ ಒಂದು ಕೇಸ್ ಅನ್ನ ರಿಜಿಸ್ಟರ್ ಆದಾಗ್ಲೂ ಆತನು ಕೂಡ ಇದ್ರು ಏನ್ ಅಂತ ಗಂಭೀರವಾಗಲ್ಲ ಕೇಸ್ ಅಂತ ಆತನು ಕೂಡ ಅನ್ಕೊಂಡಿದ್ರು ಫಸ್ಟ್ ಪೊಲೀಸರು ಕೂಡ ಇದ್ರ ಬಗ್ಗೆ ಏನ್ ಅಷ್ಟೊಂದು ತಲೆ ಕೆಸ್ಕೊಂಡಿರಲಿಲ್ಲ ಆ ತರ ಇತ್ತು ಆತನಿಗೆ ಆಂಟಿಸಿಪೇಟರ್ ಬೇಲ್ ಮೂವ್ ಮಾಡಿದ್ದ ಅದ ನಂತರ ಬಹುಶಃ ಆ ಒಂದು ಪ್ರಕರಣ ಇನ್ನು ಅಪ್ಪಟ್ಗಾಗ್ಲೇ ಯಾವಾಗ ಇದೆಲ್ಲ ಹೊರಗಡೆ ಬಂತು ಈ ಮಾಹಿತಿ ಎಲ್ಲ ಮೀಡಿಯಾದಿಂದ ಬಂದ
ಪ್ರಕರಣ ಒಂದಷ್ಟು ಗಂಭೀರವಾಗಿ ಹೋಗುತ್ತೆ. ಮುಖ್ಯಮಂತ್ರಿಗಳು ಖುದ್ದಾಗಿ ಇದನ್ನ ಮಾನಿಟರ್ ಮಾಡ್ಕೊಂಡು ಹೋಮ್ ಮಿನಿಸ್ಟರ್ ಕೂಡ ಸಾಕಷ್ಟು ಸೂಚನೆಯನ್ನು ಕೊಟ್ಟಿದ್ರು. ಹಿರಿಯ ಅಧಿಕಾರಿಗಳೆಲ್ಲ ಸಭೆ ಮಾಡಿ ಇದನ್ನ ಈ ತರ ಅರೆಸ್ಟ್ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಆ ರೀತಿಯಲ್ಲಿ ಒಂದು ಹೋಗಿದ್ರು. ಬಹಳಷ್ಟು ಗಂಭೀರವಾಗಿ ಅಂದ್ರೆ ಇತ್ತೀಚಿನ 4-5 ದಿನಗಳಿಂದ ಈ ಗಂಭೀರವತೆ ಬರಿದೆ. ಅಲ್ಲಿವರೆಗೂ ಕೂಡ ಆತ ಕಂಪ್ಲೇಂಟ್ ಅನ್ನು ಕೊಟ್ಟಾಗ್ಲೂ ಕೂಡ ಆತ ಸುತ್ತಮುತ್ತ ಅಲ್ಲೇ ತಿರ್ಗಾಡ್ಕೊಂಡಿದ್ದ, ಮೈಸೂರು ಮಂಡ್ಯ ಇದರಲ್ಲೇ ತಿರ್ಗಾಡ್ಕೊಂಡಿದ್ದ. ಬೇಲ್ ತಗೋಬೇಕು ಅಂತ ಲೀಗಲ್ ಆಗಿ ಆತನ ಕೂಡ ಮಾಡ್ತದ. ಅಂತಿಮವಾಗಿ ಈಗ ಆತನ ಅರೆಸ್ಟ್ ಆಗಿರೋದ್ರಿಂದ ಬಹುಶಃ ರೆಗ್ಯುಲರ್ ಬೇಲ್ ತಗೋಬೇಕು. ಬಟ್ ಆದ್ರೆ ಈಗ ಇರುವಂತದ್ದು ಏನ್ ಈ ಒಂದು ಪ್ರಕರಣ ಫಸ್ಟ್ ಅದನ್ನ ವಿಚಾರಣೆ ಮಾಡ್ತಾರೆ, ಅದ ನಂತರ ಆತನನ್ನ ಕಸ್ಟಡಿಗೆ ತಗೊಂಡು ಉಳಿದ ಬೇರೆ ಬೇರೆ ಯಾವ್ದಾದ್ರು ಹೊಸ ಕೇಸ್ಗಳು ಬರುತ್ತೋ ಅಥವಾ ಇರುವಂತ ಬೇರೆ ಬೇರೆ ಕೇಸ್ಗಳು ಏನೇನು ಆರೋಪ ಬರುತ್ತೆ, ಯಾಕೆಂದ್ರೆ ಸಾಕಷ್ಟು ಆತನನ್ನ ವಿಡಿಯೋ ಆಡಿಯೋ ಎಲ್ಲವೂ ಕೂಡ ಹೊರಗಡೆ ಬಂದಿರುವಂತದ್ದು. ಜೊತೆಗೆ ಆತನ ಬಳಿ ಇದ್ದಂತ ಒಂದು ಲ್ಯಾಪ್ಟಾಪ್ ಕೂಡ, ಅದರಲ್ಲೂ ಕೂಡ ಸಾಕಷ್ಟು ರಾಜಕಾರಣಿಗಳು ಬ್ಯೂರೋಕ್ರಟ್ಸ್ ಕೂಡ ಒಂದಷ್ಟು ಮಾಹಿತಿಗಳನ್ನ ಖಾಸಗಿ ಮಾಹಿತಿಗಳನ್ನ ಇಟ್ಕೊಂಡಿದ್ದ ಅನ್ನೋ ಒಂದು ವಿಚಾರ ಕೂಡ ಇದೆ. ಅದಕ್ಕೋಸ್ಕರನೇ ಎಂಟಿ ಮೇಲೆ ಒಂದು ನಕಲಿ ಕಂಪ್ಲೇಂಟ್ ಕೊಟ್ಟು ಆ ಒಂದು ಲ್ಯಾಪ್ಟಾಪ್ ಅನ್ನ ಪಡಿಬೇಕು ಅನ್ನೋದೇ ಆತನ ಮುಖ್ಯ ಉದ್ದೇಶವಾಗಿತ್ತು. ಆದ್ರೆ ಫೈನಲಿ ಅದು ಆಗದಿದ್ದ ಕಾರಣ ಈಗಾಗಲೇ ಸಂಬಂಧಪಟ್ಟಂತೆ ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಏನ್ ಕಂಪ್ಲೇಂಟ್ ಕೊಡ್ತಿದ್ದ ಆತನ ಪತ್ನಿಯನ್ನು ಕೂಡ ಜೈಲಿ ಕಳ್ಸ್ತಾನೆ. ಆದ್ರೆ ಯಾವುದೇ ರೀತಿಯ ಲ್ಯಾಪ್ಟಾಪ್ ಬಗ್ಗೆ ಆತನ ಸಿಕ್ಕಿರಲಿಲ್ಲ. ಬಹುಶಃ ಅದ್ರ ಮೇಲೂ ಕೂಡ ಪೊಲೀಸರು ವರ್ಕೌಟ್ ಮಾಡಿ ಆತನ ಅದನ್ನು ಕೂಡ ಮಾಡಬಹುದು. ಏನು ಆ ಒಂದು ದಿಕ್ಕಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರ್ಸ್ಬೋದು. ಧನ್ಯವಾದ ಕಿರಣ್.